ಮೆಲ್ಲುಕುಟ್ರ ಅಚ್ಚಿವಿ ಹೋಗ್ತಾ ಉಂದೆ ಏಮೇ ಮೆಲ್ಲುಕುಟ್ರ ರೇ ಓ ಗೋವಿಂದ ಗೋವಿಂದ ಅಕ್ಕು ಚುಟ್ರ ನೀ ಪಿಲ್ಲ ವಸ್ತಾ ಉಂದಿ ಏನ್ ಸುಸ್ತಾದ್ ಖಾನ್ ಸಾಹೇಬ್ರೇ ಹೌದು ಹೇಗಿದೆ ನಿಮ್ದಕ್ಕೆ ಆರೋಗ್ಯ ಬಿಡಪ್ಪ ಆವತ್ತು ನಮ್ದುಗೆ ನೀನು ಕಾಪಾಡದೆ ಇದ್ದಿದ್ರೆ ನಮ್ದು ಆರೋಗ್ಯ ನೋಡಕ್ಕೆ ಯಾರು ಇರ್ತಿರ್ಲಿಲ್ಲ ಸಡನ್ ನಂಬಿಕೆ ಬಂತು ಸರಿ ಹೌದು ಸಾಹೇಬ್ರೆ ಮುಂದಕ್ಕೆ ಯಾವ ಸಂಗೀತ ಆಡ್ತೀರಾ ರಂಜಾನ್ ಹಬ್ಬಕ್ಕೆ ಯಾವ್ದು ಇಲ್ಲಪ್ಪ ನಮ್ದು ಮನೆಗೆ ರಂಜಾನ್ದು ಇಲ್ಲ ಅಲ್ಲಿ ಊಟಕ್ಕೆ ಬಂದ್ಬಿಡುವ ಯಾವ ಖುಷಿಗೋ ನಮ್ದು ಹಬ್ಬನ ನೀವು ಕಾಪಾಡಿದ್ರಿ ಅಲ್ಲ ಅದಕ್ಕೆ ದಯವಿಟ್ಟು ಬೇಜಾರಿಗೆ ಮಾಡ್ಕೋಬೇಡಿ ನಾವು ಬಡವರು ಪ್ರೀತಿಯಿಂದ ಊಟಗೆ ಹಾಕೋಕಷ್ಟೇ ನಮ್ದು ಆಗೋದು ಪ್ರೀತಿಯಿಂದ ಹಾಕ್ತೀರಾ ಊಟಕ್ಕೆ ಅವಳೆ ಕಂಡ್ರಿ ನನ್ನ ಎರಡನೇ ಲವರ್ ಮುಮ್ತಾಜ್ ಅಂತ ಮುದ್ದು ಮುಮ್ತಾಜ್ ಅವ್ರ ಅಪ್ಪನ ಹತ್ರ ಅಂತ ಏನು ಆಸ್ತಿ ಇರಲಿಲ್ಲ ಆದ್ರೆ ಅವಳ ಹತ್ರ ಬೇಜಾನಿತ್ತು ಅಷ್ಟೊಂದು ಆಸ್ತಿ ಇದ್ರು ನೀವು ಅವ್ರ ಅಪ್ಪನ ಕಾಪಾಡಿದ್ದಕ್ಕೆ ಬರೀ ಊಟ ಹಾಕಿದ್ರ ಅಪ್ಪ ದೇವ್ರು ನೀನು ಗೊತ್ತಿಲ್ಲದೆ ಹಿಂಗ್ ಮಾತಾಡ್ತಾ ಇದೀಯಾ ಅಥವಾ ಗಾಂಧಿಯಿಂದ ತೋರಿಸ್ಕೊಳಕ್ ಹಿಂಗ್ ಡೌ ಮಾಡ್ತಾ ಇದೀಯಾ ಮಿಸ್ಟರ್ ಗೋವಿಂದು ನಿಮ್ ಸ್ಟೈಲ್ ಆಫ್ ಲ್ಯಾಂಗ್ವೇಜ್ ನನ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಕೇಳ್ತೀರಾ ನಿಮ್ಮಂತ ಹುಡುಗರು ಗಂಡ್ ಜನ್ಮಕ್ಕೆ ಅವಮಾನ ಕಣ್ರಿ ಹೌದು ಮಿಸ್ಟರ್ ಗೋವಿಂದು ನನಗೂ ಹಾಗೆ ಅನಿಸ್ತಾ ಇದೆ ಇಲ್ಲಾಂದ್ರೆ ನಾನು ನನ್ನ ಪ್ರೀತಿನ ಕಳ್ಕೊತಾ ಇರ್ಲಿಲ್ಲ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡ್ರಿ ಪಾಪ ನೀವು ದುಡ್ಡು ಟೈಮು ಎನರ್ಜಿ ಎನರ್ಜಿ ವೇಸ್ಟ್ ಮಾಡಿಲ್ಲ ದುಡ್ಡು ಟೈಮ್ ವೇಜನ್ ವೇಸ್ಟ್ ಮಾಡಿದ್ದೀರಾ ನಂದು ಬಿಡಿ ನಿಮ್ದು ಹೇಳಿ ಆಮೇಲೆ ನೀವು ಮುಮ್ತಾಜ್ ಮನೆಗೆ ಊಟಕ್ಕೆ ಹೋಗಿದ್ರಾ ಊಟನ ಯಾರಾದ್ರೂ ಮಿಸ್ ಮಾಡ್ಕೋತಾರ ಊಟದ ಜೊತೆ ಊಟದ ಜೊತೆ ಬನ್ನಿ ಊಟಕ್ಕೆ ಮಾಡ್ತಾರೆ ಖಾನ್ ಸಾಹೇಬ್ರೆ ನಿಮ್ದಕ್ಕೆ ಭೇಟಿ ಖಾನಾಗೆ ತುಂಬಾ ಚೆನ್ನಾಗಿ ಪಕ್ಕ ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅರೆ ಗೋವಿಂದು ನಿಮ್ದು ಊರು ಯಾವ್ದು ನಿಮ್ದು ಅಪ್ಪಗೆ ಅಮ್ಮಗೆ ಏನ್ ಮಾಡ್ತಾರೆ ಅಯ್ಯೋ ಈ ತಂಪತ್ತಲ್ಲಿ ಅದನ್ನೆಲ್ಲ ಯಾಕೆ ನೆನೆಸ್ಕೋತೀರಾ ಕಾವೋ ಕಾವೋ ನಾನ್ ಸ್ವೀಟ್ ಜಾಸ್ತಿ ತಿನ್ನಲ್ಲ ಈ ಬಟ್ಲಿಗೆ ಒಂದ್ ಸ್ಪೂನ್ ಹಾಕೊಡಿ ಆಮೇಲೆ ನಿಧಾನವಾಗಿ ತಿಂತೀನಿ ಕಾನ್ಸ ಬಹುತ್ ಅಚ್ಚ ಘೋಷ್ ನಮ್ದಕ್ಕೆ ತೊಳ್ಕೊಂಡ್ ಬರ್ತಾರೆ ತೊಳ್ಕೊಂಡು ಬರ್ತಾರೆ ಭಾರಿ ಬಿರಿಯಾನಿನಪ್ಪ ತೇಗದ್ರೆ ಮೇಕೆ ಸೌಂಡೆ ಬರ್ತಾ ಇತ್ತಲ್ಲ ಇರ್ಲಿ ಇಲ್ಲಿಗೆ ಹುಡ್ಕೊಂಬಂದ್ಬಿಟ್ರ ಈ ಹೊತ್ತಲ್ಲಿ ನಿಮ್ಮನ್ನು ಈ ಕೀರ್ನ ನೋಡ್ತಾ ಇದೆ ತಲೆ ಗಿರ್ರ ಅನ್ನತ್ತೆ ನಾನು ನಿಮ್ದಕ್ಕೆ ಒಂದು ಕೇಳ್ಬೇಕು ಅಂತಿದ್ದೆ ಇನ್ನ ಏನು ಕೊಟ್ಟೆ ಇಲ್ಲ ಅವೆಲ್ಲ ಕೇಳ್ತಾ ಇದ್ದೀರಾ ಕೀರ್ ಕೀರ್ ನಿಮ್ದು ಯಾಕೆ ಯಾವಾಗ್ಲೂ ನಮ್ದಕ್ಕೆ ತಿನ್ಬಿಡೋ ಹಂಗೆ ನೋಡ್ತಾರೆ ಯಾಕೆಂದ್ರೆ ನೀವು ಕೊಟ್ಟಿದ ಕೀರು ಹೆಚ್ಚು ಕಮ್ಮಿ ನಿಮ್ ತರನೇ ಇದೆ ಅದಕ್ಕೆ ನಿಮ್ಗೆ ಗೆಪ್ತಿ ಆಯ್ತಾ ನಾನು ಮುಸ್ಲಿಂ ನೀವು ಹಿಂದೂ ಬಿಡ್ರಿ ಪ್ಯಾರ್ ಮೇ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಯ್ಯಲ್ಲ ಪ್ಯಾರ್ ನಿಮ್ದಕ್ಕೆ ಏನ್ ಮಾತಾಡ್ತಾ ಇದಾರೆ ಪ್ಯಾರ್ ಮಾಡು ಅಂತಾರೆ ಹಂಗೆಲ್ಲ ಮಾತಾಡ್ಬೇಡಿ ನಮ್ದಕ್ಕೆ ಹಬ್ಬ ಕೇಳಿಸ್ಕೊಂಡ್ರೆ ಅಷ್ಟೇ ಹಬ್ಬ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ಹಂಗಾದ್ರೆ ಮೆಲ್ಲಿ ಕಿವಿಲಿ ಹೇಳ್ಬಿಡ್ಲ ಏನು ನಮ್ದಕ್ಕೆ ನಿಮ್ದಕ್ಕೆ ತುಂಬಾ ಪ್ಯಾರ್ಗೆ ಮಾಡ್ತಾರೆ ಅಂತ ಈಗ ನಾವು ಹಿಂದೂಗೆ ಆಗ್ಬೇಕಾ ಇಲ್ಲ ನೀವು ಮುಸ್ಲಿಂಗೆ ಆಗ್ತೀರಾ ಏ ಪ್ಯಾರ್ಗೆ ಜಾತಿಗೆ ಧರ್ಮಗೆ ವ್ಯತ್ಯಾಸನೇ ಗೊತ್ತಿಲ್ಲ ಆಯ್ತ ಬಾಕ್ ನಿಮ್ದಕ್ಕೆ ಬಾರಿ ಪೊಗರ್ದಸ್ತಾಗೆ ಇದಾರೆ ನಮ್ದಕ್ಕೂ ಪ್ಯಾರ್ಗೆ ಆಗ್ಬಿಟ್ಟೈತೆ